ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ದಾವಣಗೆರೆಯ ಬಸವ ಬಳಗ ಮತ್ತು ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ವತಿಯಿಂದ ಬೆಳಗಾವಿಯಲ್ಲಿ ನಡೆದ 10ನೇ ಶರಣ ತತ್ವ ಕಮ್ಮಟ ಹಾಗೂ ಲಿಂಗಾಯತ ಸಂಘಟನೆ ಬೆಳಗಾವಿಯ 15ನೇ ವಾರ್ಷಿಕೋತ್ಸವದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬೆಳಗಾವಿಯ ಶರಣೆ ವಾಗ್ದೇವಿ ತಾಯಿಯವರು ಪಂಚಾಚಾರ ತತ್ವಗಳ ಕುರಿತು ಅನುಭವವನ್ನು ನೀಡುತ್ತಾ ಲಿಂಗಾಚಾರದ ಮತ್ತು ಸದಾಚಾರದ ಬಗ್ಗೆ ತಿಳಿಸುತ್ತಾ, ಲಿಂಗಾಚಾರಿಯು ಅಂಗದ ಮೇಲೆ ಲಿಂಗವನ್ನಲ್ಲದೆ ಬೇರೆ ಏನನ್ನು ಧರಿಸಲಾಗದು, ಪಂಚಸೂತಕಗಳನ್ನು ಮಾಡಲಾಗದು ಎಂದು ತಿಳಿಸುತ್ತಾ, ಸದಾಚಾರವೆಂದರೆ ಸತ್ಯ ಶುದ್ಧ ಕಾಯಕ ಮಾಡಿ ತಂದ ಗುರು ಲಿಂಗ ಜಂಗಮಕ್ಕೆ ದಾಸೋಹವ ಮಾಡುವುದು ಎಂದು ಚಿಂತನೆಯನ್ನು ನೀಡುತ್ತಿದ್ದಾರೆ. ಬನ್ನಿ ಆಲಿಸೋಣ. ಕೆಲವರು ಹೆಣ್ಮಕ್ಳು ಪಾಪ ಮಾಡಲ್ಲ ಅಂದ್ರು ಇವ್ರು ಮಾಡಿಸ್ತಿರ್ತಾರೆ, ಕೆಲವರು ಗಂಡ್ಮಕ್ಳು ತಿಳ್ಕೊಂಡಿರ್ತಾರೆ, ಭಾಳಷ್ಟು ಎಲ್ಲ ಕಡೆ ಓಡಾಡಿ ಮನೆಗೆ ಬಂದು ಹೇಳ್ತಿರ್ತಾರೆ, ಬೇಡ ಅದೆಲ್ಲ ಮಾಡೋದು ಬೇಡ, ಸುಮ್ಮನಿರು, ಯಾರಿಗಾರು ಬಡವ್ರಿಗೆ ಫೀಸ್ ಕಟ್ಟಿಬಿಡೋಣ, ಯಾರಿಗಾರು ಎಜುಕೇಷನ್ ತೊಂದರೆ ಒಂದು ಸಹಾಯ ಮಾಡೋಣ, ರೋಗಿಗಳಿಗೆ ಸಹಾಯ ಮಾಡೋಣ, ಅದು ಒಳ್ಳೆಯದೇ ಕೆಲಸ, ಅದು ದೇವ ಕಾರ್ಯ ಆಗತ್ತೆ ಅಂತ ಹೇಳಿದ್ರೆ ಹ್ಞೂ ಅವ್ರು ಬೇರೆನೇ ಮಾಡ್ತಿರ್ತಾರೆ. ಅದಕ್ಕೆ ಕೆಲವು ಗಂಡ್ಮಕ್ಳು ಹೇಳ್ತಾರೆ, ನಾನು ಹೇಳೇ ಹೇಳಿ ಹೇಳಿ ಸಾಕಾದೆ ರೀ ಅವರೇ, ಅವ್ರಿಗೆ ಕೇಳೋದಿಲ್ಲ ಮನ್ಯಾಗ, ನಾವೊಬ್ರಿಗೆ ಹೇಳಿ ಕಳಿಸ್ತೇವೆ ಮೊನ್ನೆ ಮೊನ್ನೆ, ಬೇಡ 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 ಅಂದ್ರೆ ನಿಮ್ಮ ಹತ್ರ ಬಂದ ಬರ್ತಾರೆ ರೀ, ಬೇಡ ಬೇಡ ಅಂದ್ರೆ ಮಾಡೇ ಮಾಡ್ತಾರೆ, ಏನು ಮಾಡೋದು? ನಾನು ನೀವು ಸ್ಟ್ರೈಕ್ ಮಾಡಿರಿ, ಗಣಾಚಾರ ಮಾಡಿರಿ, ನೀನು ಇದು ಮಾಡ್ತೀನಿ ಅಂದರೆ ನಾನು 10 ದಿನ ನಿನ್ನ ಜುಡಿ ಮಾತಾಡೋಂಗಿಲ್ಲ, ನೀ ಮಾಡಿದ ಅಡುಗೆ ಉಣ್ಣಂಗಿಲ್ಲ, ಉಪವಾಸ ಇರ್ತೀನಿ, ಇದು ಬಿಟ್ಟು ಅಂದರೆ ನಾನು ಮಾಡ್ತೀನಿ ಅಂತ ಯಾರು ಸ್ಟ್ರೈಕ್ ಮಾಡ್ಬೇಕು ರೀ? ಯಾರು ಮಾಡಬೇಕು? ಆಜ್ಞೆ ಮಾಡಬೇಕು ಬೇಡ, ಆಜ್ಞೆ ಅಂದರೆ ಹೊಡೆದು ಬಡ್ದು ಅನ್ನೋದಲ್ಲ, ಉಪವಾಸ ನಿಮ್ಮ ಮೇಲೆ, ಉಣ್ಲಾರ್ದ ಮಾತಾಡ್ಲಾರ್ದ ನೀ ಹಿಂಗೆ ಮಾಡಿದೆ ನಾ ಮಾಡೋದಿಲ್ಲ ನೋಡು ಅಂತ ಹೇಳಿದರೆ ಒಂದು ರಮಿಸಿ ಹೇಳ್ರಿ, ತಿಳಿಸಿ ಹೇಳ್ರಿ, ಕಡೆಗೆ ಸತ್ಯಾಗ್ರಹ ಮಾಡಿರಿ, ಮಾಡೋದನ್ನು ಬಿಡಿಸ್ರಿ. ಹಾಂ ಹಾಂ, ಗಂಡು ಮಕ್ಕಳು ಹಂಗಿದ್ದಾಗ ಹೆಣ್ಮಕ್ಳು ಹೇಳ್ರಿ, ನಿಮ್ಗೆ ಅಡುಗೆ ಮಾಡಿ ನೀಡೋದಿಲ್ಲ, ನಾ ನೀವು ಹೋಟ್ಲಲ್ಲೇ ಉಣ್ಣೋಗ್ರಿ ಅಂತ ಹೇಳ್ರಿ. ಎಷ್ಟು ದಿನ ಉಣ್ತಾರ, ಎಷ್ಟು ದಿನ ಉಣ್ತಾರ? ನಾ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ, ಒಳ್ಳೆ ಮೊದಲು ತಿಳಿಸಿ ಹೇಳ್ರಿ, ಹಿಂಗಲ್ಲ ಹಿಂಗೆ ಮಾಡೋಣ. ನಿನಗೆ ಇಲ್ಲಿ ನೋಡ್ರಿ, ಸಂಸಾರ ಅಂದರೆ ವಾದ ವಿವಾದ ಅಲ್ಲ, ಅದು ಸತ್ಯ ಸಂವಾದ ಇರಬೇಕು, ಸಹಯೋಗ, ಸಹಬಾಳ್ವೆ, ಸಹಚಿಂತನೆ ಇದ್ದರೆ ಸಂಸಾರ ಸುಂದರ ಇರ್ತೈತಿ. ಆಜ್ಞೆ ಒಬ್ರಿಗೊಬ್ಬರು ಆಜ್ಞೆ ಮಾಡಬಾರ್ದು, ಆಜ್ಞೆ ಮಾಡೋದು ಜಾಸ್ತಿ ಯಾರು ನೋಡ್ರಿ? ನಾ ಹೇಳ್ತಿಲ್ಲ, ಹೆಣ್ಮಕ್ಳು ಹೇಳಕತ್ತಾರ. ಆಜ್ಞೆ ಮಾಡೋರು ಯಾರು? ಗಂಡಸರೇ. ನೀವು ಹೇಳೋದೇನು, ನಾನು ಹೇಳೋದೇನು? ಚನ್ನಬಸವಣ್ಣ ಹೇಳ್ತಾರೆ ಕೇಳ್ರಿ. ಕೆಲವ್ರು ಹೇಳ್ತಿರ್ತಾರೆ, ನಮ್ಮ ಹೆಂಡತಿ ಮಕ್ಕಳು ಅಲ್ಲಿಲ್ಲಿ ಹೋಗ್ಕರಿ, ನಾನು ಹೋಗೋದಿಲ್ಲ ಅಂತ ಅಂಥವ್ರಿಗೆ ಚನ್ನಬಸವಣ್ಣ ಹೇಳ್ತಾರೆ, ಹೆಂಡರು ಮಕ್ಕಳಿಗೆ ಕುಲದೈವ ಮನೆದೈವ, ಎನಗೆ ಮನೆದೈವ ಕುಲದೈವವಿಲ್ಲೆಂಬ ಭಂಡನ ಭಕ್ತಿಯ ಯುಕ್ತಿಯ ನುಡಿಯ ಪರಿಯ ಕೇಳ, ಆ ಯುಕ್ತಿ ಶೂನ್ಯಂಗೆ ಮುಂದೆ ದೃಷ್ಟವ ಹೇಳಿ ಹೇ, ಆ ಯುಕ್ತಿ ಶೂನ್ಯಂಗೆ ಮುಂದೆ ದೃಷ್ಟವ ಹೇಳಿ ಹೇ ಕೇಳಿರೆ, ತನ್ನ ಹೆಂಡತಿ ಮತ್ತೊಬ್ಬನ ಮೆಚ್ಚಿಕೊಂಡು ಹೋಗುತ್ತಿರೆ, ಹೋದರೆ ಹೋಗಲಿ ಎಂದು ಸೈರಿಸಬಲ್ಲಡೆ ತಾನವರಳವಲ್ಲ. ಅಕಟಕಟ ಅಕಟಕಟ ಲೌಕಿಕಕ್ಕೆ ಆಜ್ಞೆ ಉಂಟು, ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲವೇ? ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಭಕ್ತನಾಗಿ ಭವಿಯ ಬೆರೆಸುವ ಅನಾಚಾರಿಯ ಮುಖವ ನೋಡಲಾಗದು. ಒಂದು ಮನೆಯಲ್ಲಿ ಭವಿ ಭಕ್ತಿ ಕೂಡಿ ಭಕ್ತ ಕೂಡಿ ಸಂಸಾರ ಮಾಡಬಾರ್ದು. ಭಕ್ತ ಅಂದ್ರೇನು? ತನ್ನನ್ನು ತಾನು ನೆರೆ ನಂಬಿದವನೇ ಭಕ್ತ, ತನ್ನ ಅರಿವಿನಲ್ಲಿ ತಾನು ರಮಿಸುವವನೇ ಭಕ್ತ, ತನ್ನ ಅರಿವಿನ ಬೆಳಗಿನಲ್ಲಿ ಬೆಳಗುವವನೇ ಭಕ್ತ. ಭವಿ ಅಂದ್ರೇನು? ಎಲ್ಲೆಲ್ಲೋ ತಿರುಗಾಡ್ತಾ ಏನೇನೋ ಮಾಡ್ತಾ ಏನೇನೋ ಅನಾಚಾರ ದುರಾಚಾರಕ್ಕೊಳಗೆ ಅನಾಚಾರ. ಅದಕ್ಕೆ ಯಾರು ಭವಿ ಭಕ್ತರು ಕೂಡಿ ಬದುಕ್ತಾರ ಅವರು ಅನಾಚಾರಿ ಅಂತಾರೆ. ಅದಕ್ಕೆ ಒಂದು ಉದಾಹರಣೆ ಚೆನ್ನಾಗಿ ಕೊಟ್ಟರು. ನಾವು ಹೇಳೇ ಹೇಳಿದ್ವಿ, ನಮ್ಮ ಹೆಂಡತಿ ಮಕ್ಕಳು ಕೇಳಿಲ್ಲರಿ ಕೇಳಿಲ್ಲರಿ, ಹಂಗಾರೆ ಚನ್ನಬಸವಣ್ಣ ಹೇಳ್ತಾರೆ, ಹಂಗಾರೆ ಒಂದು ಮಾತು ಹೇಳ್ತೀನಪ್ಪ, ನೀನು ಹೆಂಡತಿ ಯಾರನ್ನೋ ನೋಡಿ ಮೆಚ್ಕೊಂಡು ಹೋಗ್ತಾ ಇದ್ರ ಏನು ಮಾಡ್ತೀಯ? ಸ್ವಲ್ಪ ಬಾಗ್ಲಲ್ಲಿ ಜಾಸ್ತಿ ಹೊತ್ತು ನಿಂತರೆ ಯಾಕೆ ಅಲ್ಲಿ ನಿಲ್ತಿ, ಅಲ್ಲಿ ಏನು ನೋಡ್ತಿ, ಅದು ಯಾಕೆ ಮಾಡ್ತೀನಿ, ನಡಿ ಒಳಗೆ ಅನ್ನೋದಿಲ್ಲ, ಎಲ್ಲಂತೀರಿ ನಡಿ ಒಳಗೆ, ಇಲ್ಲ ಯಾಕೆ ಅನ್ನೋದಿಲ್ಲ ನಡಿ ಒಳಗೆ,
ಅಲ್ಲೇ ಹೋಗ್ತಿ ಅದ್ಯಾಕೆ ಮಾಡ್ತಿ ಅಲ್ಲೇಕೆ ನಿಲ್ತಿ ಅದ್ಯಾಕೆ ಕೈ ಮುಗಿತಿ ನಡಿ ಒಳಗ ಅನ್ನಕ್ಕೆ ಬರುವುದಿಲ್ಲ ಹಿಂಗಂದ್ರೆ ಲಿಂಗಾಯತ ಧರ್ಮ ಉಳಿತೈತಿ ಹಿಂಗಂದ್ರೆ ಲಿಂಗಾಯತ ಧರ್ಮದ ಆಚಾರ ಅನುಭವಕ್ಕೆ ಬರ್ತೈತಿ ಹೆಂಗೆ ತಾಕತ್ತಿದ್ರೆ ಮಾತ್ರ ಇದು ತಾಕತ್ತುವನಿಗೆ ಧರ್ಮ ಇರೋದು ಆದ್ದರಿಂದ ಈ ತಾಕತ್ತು ತೋರಿಸ್ರಿ ನಿಮ್ಮ ತಾಕತ್ತದು ಲಿಂಗ ತಾಕತ್ತು ಆ ಚೈತನ್ಯದ ತಾಕತ್ತು ಹಂಗೆ ಹೇಳು ಹಾಗೆ ಹೇಳಿ ಆದರೂ ಅವರನ್ನು ನಿನ್ನಂತೆ ಮಾಡಿಕೋ ಇಬ್ಬರು ಒಂದಾಗಿ ಚೆಂದಾಗಿ ಒಳಗೆ ತಿಳಿದು ಹೊರಗೆ ಮರೆದು ಆನಂದವಾಗಿ ಬದುಕು ಕಲಿಯಬಿಟ್ಟು ಇದ್ಯಾಕೆ ಹೈರಾಣ ಆಕ್ಕೇರಿ ಅವರೊಂದು ಗುಡಿಗೆ ಹೋಗೋದು ಇವರೊಂದು ಗುಡಿಗೆ ಹೋಗೋದು ಅವರೆಲ್ಲ ಹೊಂಟರು ಅಂತ ಇವರು ಬಂದು ಬಾಗಲಾಗಿ ಬಂದು ಏನೋ ಕೊಟ್ಟಿಬಿಡೋದು ಅಯ್ಯೋ ಅಯ್ಯೋ ಅದನ್ನು ಕುತ್ತಿಗೆ ಕಟ್ಕೊಂಡೆ ಕೈ ಕಟ್ಕೊಂಡೆ ಅದಕ್ಕೆ ಕಟ್ಕೊಂಡೆ ಇಲ್ಲಿ ಕಟ್ಕೊಂಡೆ ದಾರ ಕಟ್ಕೊಂಡೆ ಅದಕ್ಕೂ ಚೆನ್ನ ಬಸವಣ್ಣ ಹೇಳ್ತಾರೆ ಇದೆಲ್ಲ ಸುಮ್ಮನೆ ಅಲ್ರಿ ವಚನ ತಿಳಿದ್ರೆ ಮಾತ್ರ ನಮಗೆ ತಾಕತ್ತು ಬರ್ತೈತೆ ಅದಕ್ಕೆ ಚೆನ್ನ ಬಸವಣ್ಣರು ಹೇಳ್ತಾರೆ ಲಿಂಗವನ್ನು ಬಿಟ್ಟು ಅನ್ಯ ವಸ್ತು ಧರಿಸಿದರೂ ಲಿಂಗಾಚಾರವಲ್ಲ ಲಿಂಗನ ಬಿಟ್ಟು ಅನ್ಯ ವಸ್ತು ಧರಿಸಿದ್ರು ಇಳ್ಕಲ್ಲಪ್ಪ ಅವ್ರ ಮಠಕ್ಕೆ ಯಾರಾದರೂ ಹೋದರೆ ಅವರು ಚೆಕ್ ಮಾಡ್ತಾ ಇದ್ರು ಎದೆ ಮುಟ್ಟು ನೋಡೋದು ಕೈಗೆ ದಾರ ಪಾರ ಏನಾರು ಕಟ್ಕೊಂಡಿದ್ರೆ ಏ ತಾರಪ್ಪ ಆ ಕತ್ರಿ ತಗೊಂಬ ಅಂತಿದ್ರು ಮೊದಲು ತಾಯ್ತ ಹಾಕ್ಕೊಳ್ಳೋದು ಉಂಗುರ ಹಾಕ್ಕೊಳ್ಳೋದು ದಾರ ಕಟ್ಕೊಳ್ಳೋದು ಈಗೆಲ್ಲ ದಾರ ಕಟ್ಕೊಳ್ಳೋ ಮಂದಿ ಭಾಳ ಆಗ್ಯಾರ ದಾರ ಕಟ್ಕೊಳ್ಳೋದಿಲ್ಲ ಭಾಳ ದಾರ ಕಟ್ಕೊಳ್ಳೋಕತ್ತಾರೆ ಎಲ್ಲೆಲ್ಲೋ ದಾರ ಸೂತ್ರವೇ ಇಲ್ಲ ಸತ್ಯದ ಸೂತ್ರವೇ ಇಲ್ಲ ಆದ್ದರಿಂದ ದಾರ ಕಟ್ಕೊಳ್ಳೋದು ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಭಕ್ತನಾಗಲಿ ಜಂಗಮವಾಗಲಿ ತನ್ನಂಗದ ಮೇಲೆ ಅನ್ಯ ಮಣಿಮಾಲೆ ನಂದಿ ಉಂಗರ ನಾಗಮಂಡಲ ಮೊದಲಾದ ಭವಿ ಶೈವದ ಮುದ್ರೆಗಳ ಧರಿಸಲಾಗದು ಭೂತೇಶನೆಂಬ ಲಿಂಗವನ್ನರ್ಚಿಸಿ ಪ್ರಸಾದವ ಕೊಂಬೆನೆಂಬ ದ್ರೋಹಿಗಳ ಕುಂಬಿ ಪಾಕ ನರಕದ ಲಿಕ್ಕುವ ಕೂಡಲ ಚನ್ನ ಸಂಗಮ ದೇವ ಸಾಕ್ಷಿಯಾಗಿ ಯಾರ್ಯಾರು ಯಾವ್ಯಾವ ಮಣಿ ಹಾಕ್ಕೊಂಡಿರ್ತೀಗಿರಿ ಯಾರ್ಯಾರೋ ಏನೇನೋ ಕೊಟ್ಟಿರ್ತಾರೆ ಹುಚ್ಚು ಹುಚ್ಚು ಗತೆ ಆ ನಾಗದ ಉಂಗುರ ಹಾಕ್ಕೊಳ್ಳೋದು ಅದನ್ನ ಹಾಕ್ಕೊಳ್ಳೋದು ಇದನ್ನ ಹಾಕ್ಕೊಳ್ಳೋದು ಯಾವ ಉಂಗುರ ಯಾವ ಮಣಿ ಮಾಲೆ ಯಾವ ದಾರ ಏನು ಮಾಡಲ್ಲ ಅದು ಹಾಕ್ಕೊಂಡ್ರೆ ಇನ್ನೂ ತೊಳಮಳ ಅದರ ಬದಲು ಯಾಕೆ ಏನು ಹಾಕೋಬೇಡ ನೀ ಹಾಕ್ಕೊಳ್ಳೋದು ಏನೂ ಬೇಕಾಗಿಲ್ಲ ನೀನು ಒಳಗದೇ ಒಳಗದೇ ಸತ್ಯ ಅದನ್ನು ಹೊರಗೆ ತಿಳ್ಕೊ ಹೊರಗೆ ಆಚರಣೆ ಮುಖಾಂತರ ತಿಳ್ಕೊತಾ ಹೋಗು ಅಂತೇಳಿ ನಿಖರವಾಗಿ ಹೇಳ್ತಾ ಇರತಕ್ಕಂಥ ಈ ಒಂದು ಲಿಂಗಾಚಾರದಲ್ಲಿ ಸೂತಕ ಪಾತಕವನ್ನು ಶರಣರು ಹೇಳೋದಿಲ್ಲ ಲಿಂಗವಂತ ಸದಾ ಶುಚಿ ಸೂತಕ ಇಲ್ಲ ಸೂತಕ ಐತೇನೋ ಲಿಂಗಾಚಾರಿಗಳಿಗೆ ಸೂತಕವಿಲ್ಲ ಗುರು ಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತಿನಾದ ಅಜಾತಂಗೆ ಗುರು ಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತನಾದ ಅಜಾತಂಗೆ ನಾವ್ಯಾರು ಅಜಾತರು ನಾವ್ಯಾರು ಈಗ ಹುಟ್ಟಿ ಬಂದವರಲ್ಲ ಯಾವಾಗಲೂ ಇರೋರು ಅಜಾತ ಜಾತ ಅಂದರೆ ಈಗ ಹುಟ್ಟಿ ಬರೋದು ಬದುಕೋದು ಸಾಯೋದು ಇಲ್ಲೇ ನಾನು ಅನ್ನೋ ಚೈತನ್ಯಕ್ಕೆ ಸಾವೇ ಇಲ್ಲ ಅದೇ ನಾನು ಅದಕ್ಕೆ ನಾವು ಅಜಾತರು ಗುರು ಕಾರುಣ್ಯ ಕಟಾಕ್ಷದಲ್ಲಿ ನೀನು ಅಜಾತ ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ಜಾತಿ ಸೂತಕ ಜನನ ಸೂತಕ ಪ್ರೇತ ಸೂತಕ ರಜಸೂತಕ ಉಚ್ಚಿಷ್ಟ ಸೂತಕ ಉಂಟೆಂಬಂಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪ್ರಸಾದವಿಲ್ಲ ಕೂಡಲ ಚನ್ನ ಸಂಗಮ ದೇವ ಇದೆಲ್ಲ ಚನ್ನಬಸವಣ್ಣ ನೀತಿ ಸಂಹಿತೆ ಲಿಂಗಾಚಾರಕ್ಕೆ ಕೊಡ್ತಾರ ಈ ಕೋಡ್ ಕಂಟೆಕ್ಟ್ನಲ್ಲಿ ಕೆಳಗಡೆ ಬೇರೆ 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 ಕೊಡ್ತಾರಲ್ಲ ಹಂಗ ಇವು ಸೂತಕ ಇಲ್ಲ ಶರಣ ತತ್ವ ಕಮ್ಮಟದ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದುವರಿದು ಪೂಜ್ಯ ವಾಗ್ದೇವಿ ತಾಯಿಯವರು ಪಂಚಾಚಾರ ತತ್ವದ ಕುರಿತು ಚಿಂತನೆಯನ್ನು ನೀಡುತ್ತಾ ಕಾಯಕ ಮಾಡುವವರನ್ನು ಹೀನ ದೃಷ್ಟಿಯಿಂದ ನೋಡುತ್ತಾರೆ ದುಡಿಯದೆ ಮಂತ್ರ ಹೇಳುವವರನ್ನು ಈ ಸಮಾಜದವರು ಗೌರವದಿಂದ ಕಾಣುತ್ತಾರೆ ಯಾವ ಕಾಯಕವೂ ಕೀಳಲ್ಲ ಒಂದು ಸುಂದರ ಸಮಾಜ ನಿರ್ಮಾಣವಾಗಬೇಕಾದರೆ ಎಲ್ಲ ಕಾಯಕದವರು ಬೇಕು ಎಂದು ತಿಳಿಸುತ್ತಿದ್ದಾರೆ ಬನ್ನಿ ಆಲಿಸೋಣ ತಿಂಗಳಿಗೊಮ್ಮೆ ಜಳಕ ಮಾಡಿ ಲಿಂಗ ಪೂಜೆ ಮಾಡಂಗಿಲ್ಲ ಅನ್ನೋದು ಮಗು ಹೊಟ್ಟೈತೆ ಅಂತ ಲಿಂಗ ತೆಗೆದಿಡೋದು ಯಾರೋ ಹೋಗ್ಯಾರ ಹೋಗ್ಯಾರ ಸೂತಕ್ಕೆ ಬಂದೈತಿ ಅಂತ ಲಿಂಗ ಪೂಜೆ ಮಾಡಲಾದೆ ಕೆಲವರು ಪೂಜಾ ಮನೆಯೇ ಬಂದು ಮಾಡ್ತಾರೆ
ಅದರಲ್ಲೂ ಬೆಂಗಳೂರು ಮೈಸೂರು ಕಡೆ ಯಾರ್ಯಾರು ಸತ್ತರೆ 11 ದಿನ ಪೂಜೆನೇ ಇಲ್ಲ, ದೀಪನೂ ಹಚ್ಚಲ್ಲ. ಏನರ್ಥ ಏನರ್ಥ? ಯಾರೋ ಹೇಳಿದ ಮಾತು ಕೇಳಿಕೊಂಡು ಯಾಕೆ ಹಿಂಗೆ ನಡ್ಕೊಳ್ಬೇಕು ನಾವು? ನಮಗೆ ಯಾವ ಸೂತಕ ಇಲ್ಲ, ಜಾತಿ ಸೂತಕ ಇಲ್ಲ, ಜನನ ಸೂತಕವಿಲ್ಲ, ಪ್ರೇತ ಸೂತಕವಿಲ್ಲ, ರಜ ಸೂತಕವಿಲ್ಲ, ಉಚ್ಚಿಷ್ಟ ಸೂತಕವಿಲ್ಲ. ಲಿಂಗವಂತ ಸದಾ ಶುಚಿ. ಜಳಕ ಮಾಡಿದ್ರ ಪೂಜೆ ಮಾಡ್ರಿ. ಮಗು ಹುಟ್ಟಾ ಹುಟ್ಟಿದ ತಕ್ಷಣ ಲಿಂಗಕ್ಕೆ ಮುಟ್ಟಿಸಿ ಅದನ್ನು ಲಿಂಗ ಕಟ್ಟಿ ಆಮೇಲೆ ನೀವು ಲಿಂಗ ಪೂಜೆ ಲಿಂಗನ ನೆನೆದು ನಿಮ್ಮ ಜೀವನ ನಡೆಸ್ರಿ. ಯಾವ ಸೂತಕ ಇಲ್ಲ. ಇದು ಲಿಂಗಾಚಾರ. ಇನ್ನೂ ಭಾಳ ಅದಾವ, ಎಲ್ಲ ವಚನ ಹೇಳ್ಕೋತ ಕೂತ್ರ ನಾನು 100 ವರ್ಷ ಹೇಳ್ತೀನಿ ಬೇಕಾರೆ. ಆದ್ದರಿಂದ 100 ವರ್ಷ ಬದುಕೋದು ಹೇಳ್ತಾರೆ, ಅದಕ್ಕೆ ಹಾಗಲ್ಲ. ಲಿಂಗಾಚಾರ ಅಂದರೆ ಇಷ್ಟು ನಿಖರವಾಗಿ ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಬಾಯ್ಪಾಠ ಮಾಡ್ಕೊಳ್ರಿ, ಬರೀ ಬಾಯ್ಪಾಠ ಮಾಡ್ಕೋಬೇಡ್ರಿ, ಬೈ ಹಾರ್ಟ್ ಅದನ್ನು ಆಚರಿಸ್ರಿ. ಬೈ ಹಾರ್ಟ್ ಸುಲಭ, ಬಾಯಾಟ್ ಮಾಡ್ರಿ ಅಂತಾರೆ, ಬಾಯಾಟ್ ಮಾಡಬಾರ್ದ್ರಿ ವಚನ. ಬೈ ಹಾರ್ಟ್ ಆಚರಿಸಬೇಕು, ಹೃದಯಪೂರ್ವಕವಾಗಿ ಆಚರಿಸಬೇಕಾಗತ್ತೆ. ಇನ್ನು ಎರಡನೇ ಇದೆ ಸದಾಚಾರ. ಇಲ್ಲಿ ಲಿಂಗಾಚಾರ ಅಂದರೆ ಧಾರ್ಮಿಕ ಸಮತೆಯನ್ನು, ಆಧ್ಯಾತ್ಮಿಕತೆಯ ಸತ್ವವನ್ನು ಎತ್ತಿ ಹಿಡಿಯುವ ತತ್ವವಾಗಿದೆ. ಹೆಣ್ಣು ಗಂಡು ಅನ್ನೋ ಭೇದನೂ ಇಲ್ಲದೆ ಎಲ್ಲರೊಳಗೆ ಲಿಂಗ ಚೈತನ್ಯ ಇದೆ. ಇಡೀ ಸೃಷ್ಟಿ ಎಲ್ಲ ಮಾನವ ಕುಲದ ಮನುಷ್ಯನ ಅಂತರಂಗದಲ್ಲಿ ಆ ದೇವ ಬೆಳಗ್ಗೆ ಇದೆ ಅಂತ ತಿಳ್ಕೊಂಡು ನಡ್ಕೊಳ್ಳೋದೇನೆ ಲಿಂಗಾಚಾರ. ಇನ್ನು ಎರಡನೇದು ಸದಾಚಾರ. ಸತ್ ಆಚಾರ ಸದಾಚಾರ. ಸತ್ ಅಂದರೆ ದೇವನ ಇರುವಿಕೆಯಿಂದಲೇ ಎಲ್ಲ ಕ್ರಿಯೆಗಳು ಜರುಗುತ್ತಿದ್ದಾವೆ. ದೇವನ ಇರುವಿಕೆಯ ಅನುಗ್ರಹದಿಂದಲೇ ಎಲ್ಲವೂ ಜಗತ್ತಿನಲ್ಲಿ ಸಿಗ್ತಾ ಇದ್ದಾವೆ. ನಂದು ಅನ್ನೋದು ಏನೂ ಇಲ್ಲ, ನಾನು ಅನ್ನೋದು ಏನೂ ಇಲ್ಲ, ಎಲ್ಲವೂ ಅವನದೇ ಅದರದ್ದೇ ಆಗಿದೆ. ಆದ್ದರಿಂದ ಅದರದನ್ನು ಅದಕ್ಕೆ ಕೊಟ್ಟು ಆನಂದ ಪಡ್ತೀನಿ ಅಂಥೇಳಿ ಕಾಯಕ ದಾಸೋಹ ಸತ್ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ಸತ್ಯ ಶುದ್ಧವಾಗಿ ಅರ್ಪಿಸುವುದೇ ಸದಾಚಾರ. ಎರಡನೇದಿದು ಸತ್ಕಾಯಕ, ಸತ್ಯವರಿತ ಸತ್ಯಶುದ್ಧ ಕಾಯಕ. ಏನಾರು ಮಾಡಿ ಯಾರಿಗಾರ ತಲೆ ಮೇಲೆ ಕೈ ಇಟ್ಟು ಯಾರ್ದಾರು ಏನಾರು ಆಸ್ತಿ ಬರೆಸ್ಕೊಂಡು ಏನೆಲ್ಲ ಮಾಡಿ ತಂದು ದೇವ್ರ ತಲೆ ಮೇಲೆ ಕಿರೀಟ ಇಟ್ಟೆ ಅಂದ್ರೆ ಅದು ತಿರುಗು ಮಾಣವಾಗಿ ಬರ್ತೈತೆ. ಎಲ್ಲಿದ್ದು ಯಾವ ತಲೆ ಮೇಲೆ ಏನಿಡವ ಅದ್ಯಾ ನೀನು? ದೇವ್ರ ತಲೆ ಮೇಲೆ ಏನಿಡವನ ಅದ್ಯಾ? ನಿನ್ನ ತಲೆ ಮೇಲೆ ನಿನ್ನ ಕೈ ಇಟ್ಕೋ ಸಾಕು, ಅರಿವೈತೆ 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 ಅಂತ. ಆದ್ದರಿಂದ ಸತ್ಕಾಯಕ ಮಾಡು. ಕಾಯಕ ಇದು ದಾಸ್ಯ ಧರ್ಮವಲ್ಲ, ಯಾಕಂದರೆ ಇಲ್ಲಿ ಸ್ವಾತಂತ್ರ್ಯವನ್ನು ಸಾರ್ತಾ ಇದ್ದಾರೆ. ಆರ್ಥಿಕ ಸ್ವಾತಂತ್ರ್ಯವನ್ನು, ವೈಯಕ್ತಿಕ ಸ್ವಾತಂತ್ರ್ಯವನ್ನು, ಸಾಮಾಜಿಕವಾದ ಒಂದು ಸಮಗ್ರತೆಯ ಉತ್ಥಾನಕ್ಕೆ, ಅದು ಉದ್ಧಾರಕ್ಕೆ, ವ್ಯಷ್ಟಿ ಸಮಷ್ಟಿಯ ಒಂದು ಸಮಗ್ರತಾ ಬೆಳವಣಿಗೆಗೆ ಬೇಕಾದ ಸತ್ತತ್ವ ಸಿದ್ಧಾಂತಕ್ಕೆ ಒಂದು ಸದಾಚಾರ ಅಂತ ಕರೀತಾರೆ. ಅದು ಆರ್ಥಿಕತೆಯನ್ನು, ನಮ್ಮ ಒಂದು ಸೌಲಭ್ಯಗಳನ್ನು, ಏನು ಬೇಕೋ ಅದನ್ನು ನಾನು ಪಡ್ಕೊಳ್ಳಿಕ್ಕೆ ಎಲ್ಲ ಇದೆ, ಎಷ್ಟು ಬೇಕೋ ಅಷ್ಟೇ ಪಡ್ಕೊಳ್ತೀನಿ, ಹೆಚ್ಚಿನದಿದ್ದರೆ ಅರ್ಪಿಸಿ ಆನಂದ ಪಡ್ತೀನಿ ಅಂಥೇಳಿ ಆ ಆನಂದದ ಅನುಭವಕ್ಕೆ ಎಡೆಯಾಗತಕ್ಕಂಥ ಕಾಯಕ ದಾಸೋಹ. ಲಿಂಗಾಯತ ಧರ್ಮದ ಎರಡು ಕಣ್ಗಳು ಅಂದರೆ ಕಾಯಕ ದಾಸೋಹ. ಇಡೀ ಜಗತ್ತಿನ ಕಣ್ಣಾಗಬೇಕಿದು, ಜಗತ್ತಿನ ಜನಜೀವನದ ಕಣ್ಣು ಕಾಯಕ ದಾಸೋಹ. ನೋಡಲಿಕ್ಕೆ ಎರಡು ಕಣ್ಣು ಇರೋ ದೃಷ್ಟಿ ಒಂದೇ, ಹಾಗೆ ಏನೂ ಬಚ್ಚಿಟ್ಟುಕೊಳ್ಳಾರದೆ ಅದನ್ನು ಬಯಕಿಗೆ ಒಳಪಡಿಸಿ ದುರಾಸೆಯಿಂದ ಗ್ರಹಿಸಿ ಅದನ್ನು ಇಟ್ಕೊಂಡು ಅದನ್ನು ಕಾಪಾಡೋಕ್ಕೆ ಜೀವಮಾನೆಲ್ಲ ಕಳೀಲಾರದೆ. ಮಾದಾರ ಧೊಳೆಯನ್ನು ಶರಣರು ಭಾಳ ಸುಂದರವಾಗಿ ಹೇಳ್ತಾರೆ. ಕಾಯಕ ದಾಸೋಹ ಅನ್ನೋದು ಒಂದೇ ವಚನದಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ. ಸತ್ಯಶುದ್ಧ ಕಾಯಕವ ಮಾಡಿ ತಂದು ವಂಚನೆ ಇಲ್ಲದೆ, ಇದೊಂದು ಶಬ್ದ ಬಹಳ ಮುಖ್ಯ. ಸತ್ಯಶುದ್ಧ ಕಾಯಕವ ಮಾಡಿ ತಂದು ವಂಚನೆಯಲ್ಲದೆ ಪ್ರಪಂಚ ಒಳಿತು ನಿತ್ಯ ಜಂಗಮಕ್ಕೆ ದಾಸೋಹ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅಚ್ಚೊತ್ತಿದಂತೆಪ್ಪ ನಮ್ಮ ಕಾಮಧೂಮ ಧೂಳೇಶ್ವರ ಲಿಂಗವು. ಎಲ್ಲಿ ಹಂಗರ್ತನ ಅಚ್ಚು ಹತ್ತದಂಗೆ ಬಿಚ್ಚಾಕ ಬರಂಗಿಲ್ಲ. ಯಾವ ದೇವ್ರಪ್ಪ ಅಂದರೆ ಕಾಮಧೂಮ. ನಾವು ದುಡಿತೀವಿ, ಮಸ್ತ್ ದುಡಿತೀವಿ. ಬಸವಣ್ಣ ಹೇಳ್ಯಾರ್ರಿ, ಹೇಳ್ಯಾರಲ್ರಿ, ಕಾಯಕ ಬೇಕು ಇಲ್ಲಾಸ. ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ದಾಸೋಹ ಇಲ್ಲ, ಇಲ್ಲ ದುಡ್ದು 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 ಗಳಿಸು 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 ಕಾಯಕ ಬೇಕು ಇಲ್ಲಾಸ.
ಯಾವಾಗಲೂ ದುಡ್ಡು ಎಣಿಸೋದೆ ಫೋನ್ ಮ್ಯಾಗ ಕುಂಡ್ರೋದೆ ಈ ಕಡೆ ಹೇಳ್ತಾರೆ ಫೋನ್ ಮ್ಯಾಗ ಕುಂತಾರ್ರಿ ಅಂತ ಈಗ ಫೋನ್ ಮ್ಯಾಗ ಕುಂಡ್ರಲ್ಲ ಫೋನ್ ಕಿವಿಗೆ ಹಚ್ಕೊಂಬಿಟ್ಟಿರ್ತಾರೆ ಅದೇನಾತ ಇದೇನಾತ ದಟ್ಟಾತ ಇದಾತ ಬರ್ರೀ ಇದೆ ಏನು ಮಾಡೋದದ ಎಷ್ಟು ಗಳಿಸಾವಧಿ ಎಷ್ಟು ಮಾಡಿ ಏನು ಮಾಡಾವಧಿಯ ಗಳಿಸಬಾರ್ದು ಅಂತ ಹೇಳಲಿಲ್ಲ ಶರಣರು ತನು ಬಳಲುವಂತೆ ಮನ ಬಳಲುವಂತೆ ಧನ ಬಳಲುವಂತೆ ಗಳಿಸಬೇಕು ತನು ಮನ ಧನ ಬಳಲದಂತೆ ಅರ್ಪಿಸಬೇಕು ಅರ್ಪಿಸಿ ಆನಂದವನ್ನು ಪಡೆಯತಕ್ಕಂಥ ಕಾಮ ಧೂಮ ಧೂಳೇಶ್ವರ ಅದಕ್ಕೆ ಹೇಳಿದೆ ನಾನು ಐದು ಆಚಾರ 100 ವರ್ಷ ಕಾಮ ಧೂಮ ಧೂಳೇಶ್ವರ ಶರಣರ ವಚನಾಂಕಿತದಲ್ಲೂ ಸತ್ಯವನ್ನು ಸಾರುವ ತತ್ವವನ್ನು ಸಾರುವ ಮಹಾಲಿಂಗದ ಇರುವಿಕೆಯನ್ನೇ ಸಾರುವ ಸಂದೇಶ ಇದೆ ಬಹು ಇದ ಬಯಕಿಗೆ ಒಳಗಾಗಿ ಜೀವನದಲ್ಲೆಲ್ಲ ಬರೀ ಚಿಂತೆಯ ಹೊಗೆ ತುಂಬಿಕೋಬೇಡ ಕಾಮವೆಂಬ ಬಯಕಿ ಎಂಬ ಧೂಮವನ್ನು ಧೂಳು ಮಾಡಿ ಬಿಸಾಕಿ ಬಿಡು ಕಾಯಕ ದಾಸೋಹ ಮಾಡು ಈ ರೀತಿಯೊಳಗೆ ಅನೇಕ ನಿಮಗೆ ಕಾಯಕ ದಾಸೋಹದ ಬಗ್ಗೆ ಲಿಂಗಾಯ ಸಂಘಟನೆಯಲ್ಲಂತೂ ಚಿಂತನೆ ನಡೆದೇ ಇರುತ್ತೆ ನಾನು ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು ಅಲ್ಲ 1000 ಸತಿ ಹೇಳ್ತೀನಿ ನಾನು ಎಲ್ಲಿ ಹೋದ್ರೂ ಅದು ಹಾಡೋರು ಹಂಗೆ ಹಾಡ್ತಾರೆ ಆನು ಆರಂಭ ಮಾಡುವೆನಯ್ಯ ಗುರುಪೂಜೆ ಎಂದು ಲಿಂಗಾರ್ಚನೆ ಎಂದು ಜಂಗಮ ದಾಸೋಹವೆಂದು ಗುರುಪೂಜೆಯೇ ಆರಂಭ ನಾನೇನು ಆರಂಭ ಮಾಡ್ತೀನಿ ಅದೆಲ್ಲ ಗುರುಪೂಜೆನೇ ಮಾಡೋದಿಲ್ಲ ಅರಿವಿನಿಂದ ಮಾಡುವ ಕಾಯಕ ಸತ್ಯ ಶುದ್ಧ ಕಾಯಕ ಆದ್ದರಿಂದ ಲಿಂಗಾರ್ಚನೆ ವ್ಯವಹಾರಕ್ಕೆ ಯಾಕೆ ಹೋಲಿಸ್ತಾರೆ ಇಡೀ ಜಗತ್ತಿನಲ್ಲಿ ವ್ಯವಹಾರ ನಡೆದಿಲ್ಲ ಲಿಂಗದ ವ್ಯವಹಾರ ಕೊಡೋದು ತಗೊಳ್ಳೋದು ಕೊಡೋದು ತಗೊಳ್ಳೋದು ವ್ಯಾಪಾರ ಅಂದ್ರೇನು ಕೊಡೋದು ತಗೊಳ್ಳೋದು ಇಲ್ಲಿ ವ್ಯವಹಾರ ಹೆಂಗೆ ನಡೆದೈತೆ ಉಸಿರು ವ್ಯವಹಾರ ನಡೆದಿಲ್ಲ ಉಸಿರು ಪ್ರಾಣ ಕೊಡೋದು ತಗೊಳ್ಳೋದು ತಗೊಳ್ಳೋದು ಬಿಡೋದು ಬಿಡೋದು ತಗೊಳ್ಳೋದು ನಾನು ತಗೊಳ್ಳೋದಿಲ್ಲ ಏನಕ್ಕಿವೆ ಡಮಾರ್ ಬೆಳಗಾವಿಯಲ್ಲಿ ನಡೆದ 10ನೇ ಶರಣ ತತ್ವಕ ಮಠದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಪೂಜ್ಯ ವಾಗ್ದೇವಿ ತಾಯಿಯವರು ಪಂಚಾಚಾರಗಳಲ್ಲಿ ಒಂದಾದ ಶಿವಾಚಾರದ ಕುರಿತು ಮಾತನಾಡುತ್ತಾ ಶಿವಭಕ್ತರಲ್ಲಿ ಕುಲಗೋತ್ರ ಜಾತಿ ವರ್ಣ ಆಶ್ರಮವನ್ನರಸದೆ ಅವರೊಕ್ಕುದ ಕೊಂಬುವುದೇ ಶಿವಾಚಾರ ಶರಣಧರ್ಮೀಯರು ಗುರು ಲಿಂಗ ಜಂಗಮ ಪ್ರಸಾದವೆಂಬ ಚತುರ್ವಿಧ ಸಾರಾಯ ಸಂಪತ್ತನ್ನು ಪಡೆದ ಭಾಗ್ಯವಂತರು ಎಂದು ತಿಳಿಸುತ್ತಿದ್ದಾರೆ ಬನ್ನಿ ಆಲಿಸೋಣ ಜೊತೆಗೆ ಶರಣರೇ ಇಲ್ಲಿ ಒಂದು ವಿಶೇಷವೆಂದರೆ ಕಣ್ಣು ಕಾಣದ ಶರಣೆ ಬಸಮ್ಮ ಬೆಳಗಾವಿಯ ವಚನ ಸ್ಪರ್ಧೆಯಲ್ಲಿ 256 ವಚನ ಹೇಳಿ ದ್ವಿತೀಯ ಬಹುಮಾನ ಪಡೆದಿದ್ದಾರೆ ಅಂತಹ ವಿಕಲಾಂಗ ಚೇತನ ಶರಣರಿಂದ ವಚನ ಗಾಯನವನ್ನು ಆಲಿಸೋಣ ಬನ್ನಿ ಲಿಂಗದ ಇರುವಿಕೆಯಲ್ಲೈತೆ ಕ್ರಿಯೆಯಲ್ಲಿ ಮಾಡುವಲ್ಲಿ ನೀಡುವಲ್ಲಿ ಮಾಡುವಲ್ಲಿ ನೀಡುವಲ್ಲಿ ಕೊಡುವಲ್ಲಿ ಕುಂಬಲ್ಲಿ ಇದು ಲಿಂಗಾರ್ಚನೆ ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆ ಎಂದು ಇಷ್ಟು ನಿಖರತೆ ಅದಕ್ಕೆ ಸತ್ಯಶುದ್ಧ ಕಾಯಕ ಅಂತ ಹೇಳ್ತಾರೆ ಈ ಸತ್ಯಶುದ್ಧ ಕಾಯಕದ ಬಗ್ಗೆ 1000 ವಚನಗಳದಾವ 1000 ವಚನಗಳು ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಸತ್ವವನ್ನೊಳಗೊಂಡಿದೆ ಅದರ ಉದ್ದೇಶ ಸಮಗ್ರ ಸಮಷ್ಟಿ ಜೀವನ ಸುಂದರವಾಗಿ ಸುಭಗವಾಗಿ ಸಮಾಧಾನವಾಗಿ ಸಾಗಲಿ ಎಲ್ಲೂ ಬಡತನ ಇರಬಾರ್ದು ಎಲ್ಲೂ ಬೇಡೋರು ಇರಬಾರ್ದು ಕಾಡೋರು ಇರಬಾರ್ದು ಅನ್ನೋ ಒಂದು ಭಾವನೆಯಿಂದ ಭಿಕ್ಷುಕ ವೃತ್ತಿಯನ್ನು ಭಿಕ್ಷಾಟನೆಯ ನಾಮ ಮಾಡಿ ವೃತ್ತಿಯನ್ನು ಮಾಡ್ತಾ ವೃತ್ತಿಗಳು ಜಾತಿ ಅಲ್ಲ ಅದನ್ನು ಹೇಳೋದೇ ಶಿವಾಚಾರ ಕೆಲಸಗಳು ಕಾಯಕ ಮಾಡ್ತಾ ಇದ್ದೀವಿ ಕಾಯಕನೆಲ್ಲ ಜಾತಿಗೆ ಗಂಟು ಹಾಕಿಬಿಟ್ಟು ಅವ ಕೀಳು ಮೇಲು ಅಂತ ತಿಳ್ಕೊಂಡು ಸಮಾಜವನ್ನು ಒಡೆಯತಕ್ಕಂಥ ಛಿದ್ರ ಛಿದ್ರಗೊಳಿಸಿ ಅಪಮಾನಗೊಳಿಸಿ ಹೀನದೃಷ್ಟಿಯಲ್ಲಿ ದುಡಿಯೋರನ್ನೆಲ್ಲ ಹೀನದೃಷ್ಟಿಯಲ್ಲಿ ನೋಡೋದು ದುಡಿಲಾರ್ದೆ ದುಃಖ ಪಡಲಾರ್ದೆ ಮಂತ್ರ ಹೇಳೋರ್ನ ಭಾವಗ ಇದ್ದಂಗೆ ಅಂತಿದ್ರು ಸಂಗಮ ಶರಣರು ಮಂತ್ರ ಹೇಳ್ಕೊಂಡು ಕುಂತಿರ್ತಾರಲ್ಲ ಓ ಭಾವಗ ಭಾವಗ ಅಂದರೆ ಗೊತ್ತಲ್ಲ ನಿಮಗೆ ಭಾವಗ ಇದ್ದಂಗೆ ಹಸು ಸಾಕಂಗಿಲ್ಲ ಹಸು ಕಟ್ಟಂಗಿಲ್ಲ ಹಸನ ಮೇಯಿಸಂಗಿಲ್ಲ ಹಸು ದನ ಕರನ್ ಸಾಕಂಗಿಲ್ಲ ಕಟ್ಟಂಗಿಲ್ಲ ಮೇಯಿಸಂಗಿಲ್ಲ ಹಾಲು ಕರೆಯಂಗಿಲ್ಲ ಹಾಲು ತುಪ್ಪ ಇಲ್ಲದೆ ಬದುಕಂಗಿಲ್ಲ
ಮಂತ್ರ ಹೇಳೋರು ಅದಕ್ಕೆ ಅಭಿಷೇಕ ಮಾಡ್ತೀವಿ, ಹಾಲು ತರ್ರಿ, ಮೊಸರು ತರ್ರಿ, ತುಪ್ಪ ತರ್ರಿ, ಎಲ್ಲ ಎಲ್ಲ ಹೈನಿನ ಅಂಶ ಎಲ್ಲ ಐದು ನೀವು ತೊಗೊಂಡು ಮಜ್ಜಿಗೆ ಕುಡ್ಕೊಂಡು ಸಾಯಿರಿ ನೀವು ಅಂದರು. ಇದು ಅಲ್ಲ, ಇದು ಅಲ್ಲ. ಎಲ್ಲ ಕಾಯಕಗಳು ಪವಿತ್ರ. ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಕುಂಬಾರ ಬೇಕು, ಕಮ್ಮಾರ ಬೇಕು, ನೇಕಾರ ಬೇಕು, ಎಲ್ಲರೂ ಬೇಕು. ಎಲ್ಲ ಕಾಯಕಗಳು ಪರಮ ಪವಿತ್ರ, ಎಲ್ಲ ವೃತ್ತಿಗಳು ಪರಮಶ್ರೇಷ್ಠ. ಆಯಾ ವೃತ್ತಿಯಲ್ಲಿ ಬಳಸ್ತಿದ್ದ ತಮ್ಮ ಒಂದು ವಸ್ತುಗಳನ್ನೇ ಪ್ರತಿಮೆಗಳನ್ನಾಗಿ ಪ್ರತೀಕಗಳಾಗಿ ಇಟ್ಕೊಂಡು ಅದೇ ಪರಮಾತ್ಮನ ಸ್ವರೂಪ ನನಗೆ ಪಾಠ ಕಲಿಸ್ತಾ ಇದೆ ಅಂತ ಅದರಲ್ಲೂ ದೇವ ಚೈತನ್ಯದ ಅನುಭವವನ್ನು ಪಡ್ಕೊಂಡು ಅನುಭವದ ಬೆಳಕು ಕೊಟ್ಟರೆ ಶರಣರ ವಚನ ಅತ್ಯದ್ಭುತ. ಆದ್ದರಿಂದ ಅದು ಶಿವಾಚಾರ ಅಂತಾರೆ. ಶಿವ, ಈ ಶಿವ ಶಬ್ದದ ಬಗ್ಗೆ ವಿಪರೀತ ಗಲಾಟೆ. ಶಿವ ಅನ್ಬೇಡಿ ನೀವು ಅಂತ ಕೆಲವರು ಅಂತಾರೆ. ಯಾಕನ್ಬಾರ್ದು? ಯಾರದು ಶಬ್ದದು ಶಿವ ಶಬ್ದ? ಸ್ತ್ರೀಲಿಂಗಲ್ಲ, ಪುಲ್ಲಿಂಗಲ್ಲ, ವ್ಯಾಕರಣ ಓದ್ರಿ. ಶಬ್ದ ಉತ್ಪತ್ತಿ ಅಂತಿರುತ್ತೆ, ಧಾತು ಅಂತಿರುತ್ತೆ. ಶಿವ ಶಬ್ದ ಸ್ತ್ರೀಲಿಂಗವಾಚಕಲ್ಲ, ಪುಲ್ಲಿಂಗವಾಚಕಲ್ಲ. ಶಿವ ಶಬ್ದದ ಅರ್ಥ ಶುಭ, ಮಂಗಲ, ಪ್ರಗತಿ, ಬೆಳಗು, ಉತ್ಥಾನ. ಯಾರಪ್ಪನ ಶಬ್ದ ಇದು? ನೀವ್ಯಾಕೆ ಶಿವ ಅಂತೀರಿ? ಶರಣರು ಹೇಳಬಾರ್ದಿತ್ರಿ ಶಿವ ಶಿವ ಅಂತ. ಯಾಕೆ ನಮ್ಮ ದಾಡ್ರಿ ಏನು ಶರಣರು? ಶರಣರು ಒಂದೊಂದು ಶಬ್ದನ ತೂಗಿ 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 ಇಟ್ಟಿದ್ದಾರೆ, ಸುಮ್ಮನೆ ಇಟ್ಟಿಲ್ಲ. ನಮಗೆ ಗೊತ್ತಿಲ್ಲದೆ ಹುಚ್ಚಾಟಕ್ಕೆ ಒಳಗಾಗಿ ಅದಲ್ಲ ಅದು ಅವಾಗಿಂದು ಅವ್ರಿಗೆ ತಿಳಿವಳಿಕಿಲ್ದಾಗ ಬಳಸಿದ್ದು, ತಿಳಿದ ಮೇಲೆ ಬಳಸಿದ್ದು, ಹಿಂಗೆ ಹುಚ್ಚುಚ್ಚುಚ್ಚು ತಲೆ ಕತಿ ಹೇಳಿದರು. ಶಿವ ಸಂಗಮ ಸಾಮಾನ್ಯ ಶಬ್ದೇನು? ಕೂಡಲ ಸಂಗಮ ದೇವ, ಜಗತ್ತಿನಲ್ಲಿ ಶಬ್ದಕ್ಕೆ ಸಮಬಾರದು, ಸಮತೂಕಕ್ಕೆ ಬರೋದಿಲ್ಲ ಅಂತ ಸಿದ್ದೇಶ್ವರಪ್ಪವ್ರು ಹೇಳ್ತಾರೆ. ಯಾವುದು ಎಲ್ಲದರಲ್ಲಿ ಕೂಡಿಕೊಂಡಿದೆಯೋ, ಎಲ್ಲದರಲ್ಲಿ ಕೂಡಿಕೊಂಡು ಮರ್ಜೆ ಆಗಿ ಬಿಟ್ಟಿದೆಯೋ, ಸಂಗಮ ಬಿಚ್ಚಿ ಬೇರೆ ಮಾಡಿ ತೋರಿಸ್ಲಕ್ಕೆ ಬರೋದಿಲ್ವೋ ಅಂಥ ದೇವ ಬೆಳಗು, ಅದಕ್ಕೆ ಕೂಡಲ ಸಂಗಮ ದೇವ. ಅವನು ಯಾಕೆ ನಮ್ಮ ತಲೆಯಾಗೆ ಇಲ್ಲಿ ಎಲ್ಲೈತೆ, ಅದು ಬಾಗಲಕೋಟೆ ಹತ್ರ ಐತಲ್ಲ, ನಮ್ಮ ತಲೆಯಾಗಿರೋದು ಸಣ್ಣ ಕಸ, ಅದನ್ನೇ ದೊಡ್ಡ ಕಸ ಮಾಡಿ ಹರಿಬಿಟ್ರೆ ಅಲ್ಲದು. ಬಸವಣ್ಣ ಶರಣರ ನಾವು, ಬಸವಣ್ಣವ್ರ ಬುದ್ಧಿ ಹೇಳೋಷ್ಟು ದೊಡ್ಡವರ ನಾವು. ಏನು ಬಸವಣ್ಣ, ಏನು ಬಸವಣ್ಣ, ಎಂಥ ಶಬ್ದ ಆರಿಸಿಟ್ಟಾರ ಅವ್ರು. ಆರಿಸಿಟ್ಟಿದ್ದನ್ನು ನಮ್ಮ ಚೆನ್ನ ಬಸವಣ್ಣ ಅಂದರು, ಕೂಡಲ ಚೆನ್ನ ಸಂಗಮ ದೇವ. ನೀವು ಬರೀ ಕೂಡಲ ಸಂಗಮ ದೇವ ಅಂದಿದ್ಯಪ್ಪ ಬಸವಣ್ಣ, ಅದರಷ್ಟು ಸುಂದರ ಅದ್ಭುತ ಇನ್ನೊಂದಿಲ್ಲ, ಅದಕ್ಕೆ ನಂದು ಕೂಡಲ ಚೆನ್ನ ಸಂಗಮ ದೇವ ಅಂತ. ಹಡಪದ ಅಪ್ಪಣ್ಣ, ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಸಂಗಮ ದೇವ, ಅವರು ಒಬ್ಬರಿಗೊಬ್ಬರು ಎಷ್ಟು ಅದ್ಭುತವಾದ ಅನುಭವವನ್ನು ಪಡ್ಕೊಂಡ್ರು. ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿ ಅಪ್ಪುವಯ್ಯ, ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿ ಅಪ್ಪುವಯ್ಯ, ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿ ಅಪ್ಪುವಯ್ಯ, ಪ್ರಸಾದ ಮುಟ್ಟಿದ ಪದಾರ್ಥವಿಲ್ಲ, ಪ್ರಸಾದ ಒಪ್ಪುವಯ್ಯ, ಪ್ರಸಾದ ಮುಟ್ಟಿದ ಪದಾರ್ಥವಿಲ್ಲ, ಪ್ರಸಾದ ಒಪ್ಪುವಯ್ಯ, ಲಿಂಗವ ಮುಟ್ಟಿದ ಅಂಗವಿಲ್ಲ, ಲಿಂಗವೊಪ್ಪುವಯ್ಯ, ಸಕಲೇಶ್ವರ ದೇವ ಸಕಲೇಶ್ವರ ದೇವ. ನೋಡಿದ್ರಲ್ಲ ವೀಕ್ಷಕರೇ, ಬೆಳಗಾವಿಯಲ್ಲಿ ನಡೆದ 10ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.